ಯಾವಾಗ ಇ ವಿ ಎಮ್ ಹೊರಗೆ ಬರ್ತದೆ, ಯಾವಾಗ ಬೆಲ್ ಪೇಪರ್ ಹೊರಗೆ ಬರ್ತದೆ, ಆಗ ಬರ್ತಾ ಬರ್ತದೆ. ಹೀಗಾಗಿ ಇವತ್ತು ಇದೊಂದು ದೊಡ್ಡ ಸಮಸ್ಯೆ ರೀ. ಎಕ್ಸಿಟ್ ಪೋಲ್, ಎಕ್ಸಿಟ್ ಪೋಲ್ ಇವತ್ತು ನೋಡ್ರಿ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ 788 ಸೀಟ್ ಅದಾವ, ಮತ್ತು ಮೆಜಾರಿಟಿ ಸರಳ ಬಹುಮತ ಏನಪ್ಪ ಅಂದ್ರೆ 145 ಆಗಬೇಕು. ಇದರ ಪ್ರಕಾರ ಇಲ್ಲೇ ಪಿ ಮಾರ್ಕ್ ಅಂತ ಸಮೀಕ್ಷೆ ಕೈಗೊಂಡವ್ರ, ಅವರು ಮಹಾಯುತಿಗೆ ಅಥವಾ ಎನ್ ಡಿ ಎನ್ ರೀ, ಅದಕ್ಕೆ 137 157 ಸ್ಥಾನ ಕೊಡ್ತಾ ಇದ್ದಾರೆ. ನಕ್ಕಿ ಆಗ್ತದೆ ಅನ್ನೋಂಗೆ ಇತರ ಅರ್ಥ. ಇನ್ನೊಂದ್ರ ನಂತರ ಈ ಎಮ್ ವಿ ಎ ಅಂದರೆ ಅಘಾಡಿ ಗ್ರೂಪ್ಗೆ ಏನಪ್ಪ ಅಂದ್ರೆ 126 146 ಬಂದರೂ ಜಸ್ಟ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ ಇವ್ರಿಗೆ, ಹಿಂಗೆ ಹೇಳೋಕ್ಕಿಂತಲೂ ಖಚಿತವಾಗಿ ನಮ್ಮದು ಮಹಾಯುತಿನೇ ಆಗ್ತದಪ್ಪ, ಇನ್ನೊಬ್ರದ್ದು ಆಗೋದಿಲ್ಲ ಅಂತ ಯಾಕೆ ಹೇಳೋದಿಲ್ಲ ಅಂತ ಆಗ ಮಾತು ಶುರು ಆಗ್ತದೆ. ಇಲ್ಲರಿ, ಯಾರ ಮನುಷ್ಯ ಹೆಂಗೆ ಗೊತ್ತಾಗ್ತದೆ ಅಂದರೆ ಮತ್ತೆ ಯಾಕೆ ಮಾಡೋಕೆ ಹೋಗ್ತೀರಿ? ಅಂದರೆ ಈ ದೇಶದ ಸಮಸ್ಯೆಗಳು ಸಾಕಷ್ಟು ಇದ್ದಾವ, ಈ ಸರ್ಕಾರಗಳ ಮೇಲೆ ಪ್ರೆಷರ್ ಮಾಡಿ ಕೆಲಸ ಮಾಡಿಸೋಕೆ ಯಾಕೆ ಬೆಳ್ಳತ್ತದಲ್ಲ ಅಂತ ಅದಿಲ್ಲ ನಂತರ ಮಾಡೋಣ. ಇನ್ನು ಮುಂದೆ ಪೀಪಲ್ಸ್ ಪಲ್ಸ್ ಅಂತ ಒಂದು ಸಮೀಕ್ಷೆ ಮಾಡಿದ್ದಾರೆ ಅವರು. ಅವರು 175 195 ಮಾಹಿತಿ ಕೊಡ್ತಾರೆ ಅವ್ರು, ಐದು ಅಬ್ಸಲ್ಯೂಟ್ ಮೆಜಾರಿಟಿ ಪವರ್ದ ಅಂತೇಳಿ. ಮತ್ತು ಇವ್ರಿಗೆ ಈ ಕಾಂಗ್ರೆಸ್ ಕೂಡಕ್ಕೆ ಈ ಅಘಾಡಿಗೆ 85 112 ಜನ ಕೊಡ್ತಾರೆ. ಅವ್ರು ಈ ಥರ ಬಿಡ್ರೆ ಎಷ್ಟು ಬರ್ತಾರೆ ಬರ್ತಾರೆ, 7 ಅಂತ, 4 ಅಂತಾರೆ, 8 ಅಂತ, 4 ಅಂತಾರೆ, 3 ಅಂತಾರೆ ಬಂದ ಟಕ್ಕರೆ. ಮುಂದೆ ಮ್ಯಾಟ್ರೀಸ್ ಅಂತ ಬಂದದ, ಅದು 150 ರಿಂದ 170 ಸೀಟ್ಗಳು ಬರ್ತದೆ. ಇದು ನಮ್ಮ ಎನ್ ಡಿ ಅಥವಾ ಈ ಒಂದು ಮಹಾಯುತಿಗೆ ಮುಂದೆ ಅದೇ ಕರೆಕ್ಟ್ 110 ಅಂದರೆ 130 ತನಕ ಈ ಎಮ್ ವಿಗೆ ಕೊಡ್ತಾರೆ, ಅಂದರೆ ಅಘಾಡಿಗೆ ಕೊಡ್ತಾರೆ. ಮುಂದೆ ಇನ್ನೊಂದು ಬರ್ತದೆ ಲೋಕಶಾಹಿ ಮರಾಠಿ ರುದ್ರ ಅಂತೇಳಿ ಅವ್ರು ಕೊಡ್ಕೊಂಡು ಮಾಡಿದಂಥದ್ದು, ಅದು 122 142 ಇನ್ನೂ ಸ್ವಲ್ಪ ಮೆಜಾರಿಟಿ ಕಡಿಮೆ ತೋರಿಸ್ತಾ ಇದ್ದಾರೆ. ಇವ್ರದ್ದವ್ರು 120 140 ಬರ್ತದಪ್ಪ ಈ ಒಂದು ಎಮ್ ವಿಗೆ ಅಂತೇಳಿ. ಮುಂದೆ ಚಾಣಕ್ಯ ಅನ್ನೋದು 152 160 ಇವ್ರು ಕೊಡ್ತಾ ಇದ್ದಾರೆ ಅವರು. ಚಾಣಕ್ಯರ ಯಾರಿಗೆ ನಮ್ಮ ಇವ್ರಿಗೆ ಮಹಾಯುತಿ ಕೊಡ್ತಾರೆ. ಮುಂದೆ ಅದೇ ಕಾಲಕ್ಕೆ 130 138 ಮೆಜಾರಿಟಿ ಎಲ್ಲ ಸಮೀಪ ಬರ್ತೀರ ವಿರೋಧ ಪಕ್ಷ ಆಗ್ತಾರೆ ಅಂತೇಳಿ. ಹಿಂಗೆ ದೈನಿಕ ಭಾಸ್ಕರ 120 140 ಇದು 135 150 ದೈನಿಕ ಭಾಸ್ಕರ್ ಒಂದು ಸ್ವಲ್ಪ ರೆಪ್ಯೂಟೆಡ್ ಅದಾರೆ ಇವ್ರು ಕೊಡ್ತಾರೆ. ಇನ್ನು ಎಲೆಕ್ಟ್ರಲ್ ಎಜ್ ಅನ್ನುವಂಥದ್ದು 118 ಕೊಡ್ತದೆ ಅಂತ ಹೇಳ್ತಾರೆ, 150 ಅಂತ ಇವ್ರಿಗೆ ಬರ್ತದೆ. ಮುಂದೆ 200 ಅಂತ ಹಿಂಗೆ ಕೊಡ್ತಾ ಇದ್ದಾರೆ, ಹಿಂಗೆ ಹೊರಗೆ ಬರಬಹುದು ಅಂತೇಳಿ. ಇನ್ನು ಅದೇ ಕಾಲಕ್ಕೆ ಜಾರ್ಖಂಡದ್ದು ಇದ್ರಿ ಮ್ಯಾಟ್ರಿಸ್ ಅವ ಅಲ್ಲೇ ಇರುವ 81 ಸೀಟ್ ಅದಾವ, ಅದರಾಗ 41 ಯಾರು ಹೊಡಿತಾರೆ ಅವ್ರು ಗೌರ್ಮೆಂಟ್ ಮಾಡ್ತಾರೆ ಅಂತೀರ. ಇಲ್ಲ ಎನ್ ಡಿ ಎ ಜೆ ಎಮ್ ಎಮ್ ಮೈತ್ರಿಕೂಟದವ್ರು ಬರ್ತಾರೆ, ಅಂದರೆ ಇಂಡಿಯಾ ಇಲ್ಲಿ ಮ್ಯಾಟ್ರಿಸ್ದವರು ವಿಶೇಷವಾಗಿ 42 47 ಎನ್ ಡಿ ಎ ಬರ್ತದೆ, 25 30 ಜೆ ಎಮ್ ಎಮ್ ಬರ್ತದೆ. ಪೀಪಲ್ ಪಲ್ಸ್ ಇಲ್ಲಿ ಹೆಂಗೆ ಹೇಳಿದ್ರೆ ಹಂಗೆ 44 ಏನಪ್ಪ ಅಂತಂದ್ರೆ ಈ ಎನ್ ಡಿ ಎ 44 43 ಇದು 25 30 ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಚಾಣಕ್ಯದಂಥವು 45 50 ಬರ್ತದೆ, 30 38 ಬರ್ತದೆ. ದೈನಿಕ ಭಾಸ್ಕರ್ ಇದ್ದಂಥವ್ರು ಈ 37 40 ಬರ್ತಾವ ಎನ್ ಡಿ ಎ ಅಂತ ಹೇಳ್ತಾರೆ. ಮುಂದೆ ಅದೇ ಕಾಲಕ್ಕೆ 36 39 ಬರ್ತದೆ ಅಂತ ನಮ್ಮ ಜೆ ಎಮ್ ಎಮ್ ಅವ್ರು ಹೇಳ್ತಾರೆ. ಅಂದ್ರೆ ಮುಂದೆ ಟೈಮ್ಸ್ ನೌ ಜಿ ವಿ ಸಿ ಅಂತ ಜೆ ವಿ ಸಿ 40 44 ಬರ್ತಾವ, 30 40 ಬರ್ತಾವ ಅಂತ ಹೇಳ್ತಾರೆ. ಪಿ ಮಾರ್ಕ್ ಅನ್ನೋದು 31 40 ಬರ್ಬೋದು, ಇನ್ನು 37 40 ಬರ್ತದೆ ಅಂತ ಜೆ ಎಮ್ ಎಮ್ಗೆ ಹೇಳ್ತಾರೆ.